ಕರ್ನಾಟಕದ ಮೇಲೆ ಸಕಾರಾತ್ಮಕವಾದಂತ ಪರಿಣಾಮ ಬೀರುತ್ತದೆ ನಮ್ಮ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರಲ್ಲಿ ಉತ್ಸಾಹ ಮೂಡುತ್ತದೆ ನಮ್ಮ ಪಕ್ಷ ಇನ್ನಷ್ಟು ಶಕ್ತಿಶಾಲಿಯಾಗಿ ಮುನ್ನಡೆಯುತ್ತದೆ ನಮ್ಮ ಸರ್ಕಾರ ಈಗಾಗಲೇ ಏನು ಬಜೆಟ್ ನಲ್ಲಿ ಉತ್ತಮವಾದಂತ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೇವೆ ಇವುಗಳ ಅನುಷ್ಠಾನ ಮಾಡುವ ಮುಖಾಂತರ ನಾವು ಒಂದು ಸುಭಿಕ್ಷವಾಗಿರುವಂತ ಕರ್ನಾಟಕ ಸುಭದ್ರವಾದಂತ ಕರ್ನಾಟಕ ಮತ್ತು ನವ ಕರ್ನಾಟಕ ನವ ಕರ್ನಾಟಕದಿಂದ ನವ ಭಾರತ ಅನ್ನುವಂತದ್ದು ಏನಿದೆ ಅದನ್ನ ಒಂದು ವರ್ಷದಲ್ಲಿ ಪರಿಣಾಮಕಾರಿಯಾಗಿ ಸಾಧನೆಯನ್ನ ಮಾಡಿ ತೋರಿಸಿ ಜನರ ವಿಶ್ವಾಸವನ್ನ ಗಳಿಸಿ 2023 ರಲ್ಲಿ ಇವತ್ತು ಯಾವ ರೀತಿ ಫಲಿತಾಂಶ ಬಂದಿದೆ ಕರ್ನಾಟಕದ ಜನರು ಕೂಡ ಭಾರತೀಯ ಜನತಾ ಪಕ್ಷಕ್ಕೆ ಪುನರಾಯ್ಕೆ ಮಾಡಿ 2023 ರಲ್ಲಿ ಭಾರತೀಯ ಜನತಾ ಪಕ್ಷ ಕರ್ನಾಟಕದಲ್ಲಿ ಮತ್ತೆ 5 ವರ್ಷ ಅಧಿಕಾರವನ್ನ ಮಾಡುತ್ತದೆ ಅನ್ನುವಂತ ವಿಶ್ವಾಸ ನಮಗೆ ಹಲವಾರು ನೂರಾರು ವರ್ಷಗಳ ಇತಿಹಾಸ ಇರತಕ್ಕಂತ ಪಕ್ಷ ಅಂತಕಂತ ಕಾಂಗ್ರೆಸ್ ಏನಿದೆ ಅದು ಸ್ವಲ್ಪ ಕರ್ನಾಟಕದಲ್ಲಿ ಮೇಲಿದರಲ್ಲ ಅವರಿಗೆ ಸ್ವಲ್ಪ ಜ್ಞಾನೋದಯ ಮಾಡ್ಕಳ್ತಕ್ಕಂತ ಒಂದು ಫಲಿತಾಂಶ ಇದು ನನ್ನ ಅಭಿಪ್ರಾಯದಲ್ಲಿ ಏನೋ ಆಗಲೇ ಅಧಿಕಾರ ಹಿಡಿದೇ ಬಿಟ್ಟಿದ್ದೇವೆ ಅಂತ ಹೇಳಿ ಪ್ರಾದೇಶಿಕ ಪಕ್ಷಗಳನ್ನು ಮುಗಿಸೇ ಬಿಡ್ತೀನಿ ಅಂತ ಏನು ಹೊರಟಿದ್ದಾರಲ್ಲ ಇಲ್ಲಿ ಕರ್ನಾಟಕದಲ್ಲಿ JDS ನಾಶ ಮಾಡ್ತೀವಿ ಅಂತ ಹೇಳಿ ಅದಕ್ಕೆ ಬಹುಶಃ ಇವತ್ತಿನ ಫಲಿತಾಂಶ ಏನಿದೆ ದೇಶದಲ್ಲಿ ಬಿಜೆಪಿಗೆ ಹೋರಾಟ ಕೊಡಲಿಕ್ಕೆ ಅವಕಾಶ ಇರತಕ್ಕಂಥದ್ದು ಪ್ರಾದೇಶಿಕ ಪಕ್ಷಗಳು ಅಂತಕ್ಕಂಥ ಒಂದು ವಾತಾವರಣ ನಿರ್ಮಾಣ ಆಗ್ತಾ ಇದೆ ಆ ಹಿನ್ನೆಲೆಯಲ್ಲಿ ಕರ್ನಾಟಕದಲ್ಲೂ ಸಹ ಮುಂದಿನ ಒಂದು ವರ್ಷದ ನಮ್ಮ ಹೋರಾಟ ಏನಿದೆ ರಾಜ್ಯದಲ್ಲಿ ಇರತಕ್ಕಂಥ ಹಲವಾರು ಸಮಸ್ಯೆಗಳು ನೀರಾವರಿ ಸಮಸ್ಯೆ ಪ್ರಮುಖವಾಗಿ ಈ ಸಮಸ್ಯೆಗಳ ಆಧಾರದಲ್ಲಿ ರಾಜ್ಯದ ಅಭಿವೃದ್ಧಿಗೆ ಸಂಬಂಧಪಟ್ಟ ಹಾಗೆ JDS ಪಕ್ಷದ ಕಮಿಟ್ಮೆಂಟ್ ಏನು ಇಟ್ಕೊಂಡಿದ್ದೇವೆ ಈ ವಿಷಯಗಳನ್ನು ಇಟ್ಕೊಂಡು ಮುಂದಿನ ಒಂದು ವರ್ಷ ನಿರಂತರವಾಗಿ ಪಕ್ಷದ ಸಂಘಟನೆಗೆ ನಾವು ತೊಡಗಿಸ್ಕೊಳ್ತಕ್ಕಂಥದ್ದಕ್ಕೆ ಈಗಾಗಲೇ ಕಾರ್ಯಕ್ರಮ ಏನು ರೂಪಿಸಿದ್ದೇವೆ ಇವತ್ತು ವೆಸ್ಟ್ ಬೆಂಗಾಲ್ನಲ್ಲಿ ಬಂದಂಥ ಫಲಿತಾಂಶ ಇರಲಿ ಪಂಜಾಬ್ನಲ್ಲಿ ಬಂದಂಥ ಫಲಿತಾಂಶಗಳು ನಮಗೆ ಒಂದು ಸ್ಫೂರ್ತಿ ಅಂತಕ್ಕಂಥದ್ದು ಹೇಳಕ್ಕೆ ಬಯಸ್ತೀನಿ ರಿಸಲ್ಟ್ ಇವತ್ತು ಬಂದಿದೆ ಬರ್ತಾ ಇದೆ ಇನ್ನೂ ಬಂದಿಲ್ಲ ಇನ್ನೂ ಬರ್ತಾ ಇದೆ ಈಗಿರ್ತಕ್ಕಂಥ ರಿಸಲ್ಟ್ ಬಂದಿರತಕ್ಕಂಥದ್ದು ನೋಡಿದ್ರೆ ನಾವು ಪಂಜಾಬ್ನಲ್ಲಿ ಮಾತ್ರ ಅಧಿಕಾರದಲ್ಲಿದ್ದದ್ದು ಈ 4 ರಾಜ್ಯಗಳಲ್ಲಿ ಅಧಿಕಾರದಲ್ಲಿ ಇರಲಿಲ್ಲ ಉತ್ತರಾಖಂಡದಲ್ಲಿ ಇರಲಿಲ್ಲ ಮಣಿಪುರದಲ್ಲಿ ಇರಲಿಲ್ಲ ಗೋವಾದಲ್ಲಿ ಇರಲಿಲ್ಲ ಉತ್ತರ ಪ್ರದೇಶದಲ್ಲಿ ಇರಲಿಲ್ಲ ನಾವು ಹೋದ ಸಾರಿ ಉತ್ತರ ಪ್ರದೇಶದಲ್ಲಿ 7 ಗೆದ್ದಿದ್ದೋ ಈ ಸಾರಿ 4-5 ಲೀಡ್ನಲ್ಲಿದ್ದಾವೆ ಅಂತ ಇದೆ ಸೊ ನಾವು ಅಷ್ಟೇ ಲೆಕ್ಕ ಹಾಕಿದ್ದೆವು 10 ಒಳಗಡೆ ಬರ್ತದೆ ಅಂತ ನಾವು ಲೆಕ್ಕ ಹಾಕಿದ್ದೆವು ಅಲ್ಲೇನು ಉತ್ತರ ಪ್ರದೇಶದಲ್ಲಿ ನಮ್ಮ ಕ್ಲೈಮ್ ಏನಿರಲಿಲ್ಲ ಉತ್ತರಾಖಂಡ ಉತ್ತರಾಖಂಡ ಮತ್ತು ಗೋವಾದಲ್ಲಿ ನಾವು ಬರಬಹುದು ಅಂತಕ್ಕಂಥ ಲೆಕ್ಕಾಚಾರ ಇತ್ತು ಗೋವಾದಲ್ಲಿ ನಾವು 2 ಸೀಟ್ ಇದ್ದದ್ದು ಈಗ 12-13 ಸೀಟ್ಗೂ ಬಂದಿದ್ದು ಲೀಡ್ನಲ್ಲಿದ್ದೀವಿ ಅಂತ ಗೊತ್ತಿ ತೋರಿಸುತ್ತೆ ಆಮೇಲೆ ಉತ್ತರಾಖಂಡದಲ್ಲೂ ಕೂಡ ಕಡಿಮೆ ಇದ್ದು ನಾವು ಅಧಿಕಾರದಲ್ಲಿ ಇರಲಿಲ್ಲ ಅವರು ಅಧಿಕಾರದಲ್ಲಿದ್ದರು ಸೊ ಪಂಜಾಬ್ನಲ್ಲಿ ಮಾತ್ರ ನಾವು ಅಧಿಕಾರದಲ್ಲಿದ್ದೋ ನಮ್ಮ ತಪ್ಪಿನಿಂದ ಪಂಜಾಬ್ನಲ್ಲಿ ನಾವು ಅಧಿಕಾರ ಕಳ್ಕೊಂಡಿದ್ದೀವಿ ಅಲ್ಲಿ BJP ಏನು ಬಂದಿಲ್ಲ ಆಪ್ ಪಾರ್ಟಿ ಬಂದಿದೆ ಆಪ್ ಪಾರ್ಟಿ ಪ್ರಧಾನ ವಿರೋಧ ಪಕ್ಷವಾಗಿತ್ತು ಹೋದ ಸಾರಿ ಆ ಪಾರ್ಟಿಗೆ ಜನ ಬದಲಾವಣೆ ಮಾಡಿ ಓಟ್ ಕೊಟ್ಟಿದ್ದಾರೆ ಅಷ್ಟೇ ಅಲ್ಲೇನು BJP ಬಂದಿಲ್ಲ ಅದರಿಂದ ನಮಗೆ ನಮ್ಮ ನಾವು ಭಾಳ ನಿರೀಕ್ಷೆಯನ್ನು ಇಟ್ಕೊಂಡಿರಲಿಲ್ಲ ಈ ಉಪಚುನಾವಣೆಯಲ್ಲಿ UPನಲ್ಲಿ ಇಟ್ಕೊಂಡಿರಲಿಲ್ಲ ಮತ್ತು ಪಂಜಾಬ್ನಲ್ಲೂ ಕೂಡ ಇಟ್ಕೊಂಡಿರಲಿಲ್ಲ ಸೊ ಉತ್ತರಾಖಂಡದಲ್ಲಿ ಮತ್ತು ಇದರಲ್ಲಿ ಗೋವಾದಲ್ಲಿ ನಾವು ಬರ್ತೀವಿ ಅಂತಕ್ಕಂಥ ಒಂದು ಅಂದಾಜಿತ್ತು ಸೊ ಅಲ್ಲಿ ನಾವು ಬಂದಿಲ್ಲ ಜನ ಕೊಟ್ಟಿರ್ತಕ್ಕಂಥ ತೀರ್ಪನ್ನು ಒಪ್ಕೋಬೇಕಾಗುತ್ತೆ ಸೊ ಇದು ಈ ಚುನಾವಣೆಯಿಂದ ನಾವು ಅಧೈರ್ಯ ಪಡಬೇಕಾದಂಥ ಅಗತ್ಯ ಏನಿಲ್ಲ ನಾವು ನೀವೆಲ್ಲ ನಿರೀಕ್ಷೆ ಮಾಡಿದಂತೆಯೇ ಈ 4 ರಾಜ್ಯಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಸ್ಪಷ್ಟ ಬಹುಮತದೊಂದಿಗೆ ಅಧಿಕಾರಕ್ಕೆ ಬರ್ತಾ ಇದೆ ಪ್ರಧಾನಿ ನರೇಂದ್ರ ಮೋದಿಯವರ ಒಂದು ನೇತೃತ್ವ ಈ ದೇಶದ ಜನ ನಂಬಿರೋದಕ್ಕೆ ಇದು ಸಾಕ್ಷಿಯಾಗಿದೆ ಯೋಗಿ ಆದಿತ್ಯನಾಥ್ ಅವರು ಉತ್ತರ ಪ್ರದೇಶದಲ್ಲಿ ಮಾಡಿದಂಥ ಸಾಧನೆ ಅಲ್ಲಿ ಮಾಡಿರುವಂಥ ಅಭಿವೃದ್ಧಿ ಕಾರ್ಯ ಅಲ್ಲಿರುವಂಥ ಗೂಂಡಾಗಿರಿಯನ್ನು ತಡೆಯುವಂಥ ಪ್ರಯತ್ನ ಇದೆಲ್ಲದರ ಪರಿಣಾಮ ನಮ್ಮ ನಿರೀಕ್ಷೆಯಂತೆಯೇ ಉತ್ತರ ಪ್ರದೇಶದಲ್ಲೂ ನಾವು ಅಧಿಕಾರಕ್ಕೆ ಬಂದಿದ್ದೇವೆ ಬಹುಶಃ ಕಾಂಗ್ರೆಸ್ ಎಲ್ಲ ಕಡೆ ಧೂಳಿಪಟ ಆಗಿರುವಂಥದ್ದು ಅವರಿಗೆ ನೆಲೆ ಇಲ್ಲದಂತಾಗಿರುವಂಥದ್ದು ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ
ನಮ್ಮ ಶಿವಕುಮಾರ್ ಅವರು ಗೋವಾಕ್ಕೆ ಹೋಗಿದ್ದಾರೆ. ಗೋವಾದಲ್ಲಿ ಸರ್ಕಾರ ರಚನೆ ಮಾಡ್ತೇವೆ ಅನ್ನೋ ಭ್ರಮೆನಲ್ಲಲ್ಲಿ ಹೋದರು. ಈಗ ಅಲ್ಲಿರುವಂಥ ಶಾಸಕರನ್ನು ಏನಾದರೂ ಹಿಡಿದಿಟ್ಕೊಳ್ಳೋಕೆ ಏನು ಬೇಕೋ ಪ್ರಯತ್ನ ಮಾಡುವಂಥ ಪ್ರಯತ್ನ ಮಾಡ್ತಿರುವಂಥದ್ದು ಕಾಂಗ್ರೆಸ್ ಪಕ್ಷಕ್ಕೆ ಬಂದಿರುವಂಥ ದುಸ್ಥಿತಿಗೆ ಇದಕ್ಕಿಂತ ಬೇರೆ ಉದಾಹರಣೆ ಬೇಕಾಗಿಲ್ಲ. ಹೀಗಾಗಿ ಇದೆಲ್ಲದರ ಫಲಿತಾಂಶದ ಪರಿಣಾಮ ನಮ್ಮ ಬಿಜೆಪಿಯ ಕಾರ್ಯಕರ್ತರಲ್ಲಿ ದೇಶದ ಉದ್ದಗಲಕ್ಕೆ ಕರ್ನಾಟಕ ರಾಜ್ಯದಲ್ಲೂ ಉತ್ಸಾಹ ಎರಡು ಪಟ್ಟು ಜಾಸ್ತಿ ಆಗಿದೆ. ಇದರ ಪರಿಣಾಮ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿ 130-140 ಸೀಟ್ ಗೆಲ್ಲೋದಕ್ಕೆ ಇದೊಂದು ನಾಂದಿ ಆಗುತ್ತೆ. ಈ ವಿಧಾನಮಂಡಲದ ಅಧಿವೇಶನ ಮುಗಿದ ಮೇಲೆ ಕರ್ನಾಟಕ ರಾಜ್ಯದ ಉದ್ದಗಲಕ್ಕೆ ನಾವೆಲ್ಲ ಹೋಗಿ ಪ್ರವಾಸ ಮಾಡಿ ಕರ್ನಾಟಕದಲ್ಲಿ ಬಿಜೆಪಿ ಅಧಿಕಾರಕ್ಕೆ ತರಕ್ಕೆ ಏನೆಲ್ಲ ಪ್ರಯತ್ನ ಮಾಡಬೇಕೋ ಅದೆಲ್ಲವನ್ನು ನಾವು ಮಾಡ್ತೇವೆ. ಎಕ್ಸ್ಪೆಕ್ಟೆಡ್ ಥಾ ಬಹುತ್ ಬಹು ನಿರೀಕ್ಷಿತ ಥಾ ಕ್ಯೂಂಕಿ ಭಾರತೀಯ ಜನತಾ ಪಾರ್ಟಿ ಮಾನ್ಯ ಪ್ರಧಾನಮಂತ್ರಿ ಜಿಕೆ ನೇತೃತ್ವ ಮೇ ಬಹುತ್ ಅಚ್ಚೆ ಢಂಗ್ ಸೆ ಹಮ್ನೆ ಕಾಮ್ ಕಿ ಹೇ ಹಮಾರಾ ಕಾಮ್ ಹೀ ಬಾತ್ ಕರ್ ರಹೆ ಥೆ ಅವರ್ ವರ್ಕ್ಸ್ ವರ್ ಸ್ಪೀಕಿಂಗ್ ಹಿಯರ್ ತೋ ಇಸಿಲಿಯೆ ಮೋದಿ ಜಿಕೆ ನೇತೃತ್ವ ಮೇ ಅವರ್ ಅಂತ ಮೇ ಜೋ ಧಾಮಿ ಜಿಗೆ ಬಹುತ್ ಅಚ್ಚೆ ಪ್ರಯಾಸ ಹುವಾ ಅವ್ರ ಪಾರ್ಟಿ ಕೆ ಕಾರ್ಯಕರ್ತ ಪಾರ್ಟಿ ಕೆ ಸಭಿ ಪೂರಾ ಪ್ರದೇಶ ಕೆ ಹಮಾರೆ ನೇತೃತ್ವ ಏಕ್ ಜುಟ್ ಹೋಕೆ ಲಗ್ ಗಯೆ ಔರ್ ಜೋ ಕುಚ್ ಭಿ ಹಮ್ ಜನ ಕಲ್ಯಾಣಕಾರಿ ಕಾರ್ಯಕ್ರಮ ದಿಯೆ ಥೆ ಉಸ್ಕಾ ಭಿ ಅಸರ್ ಹುವಾ ಹೇ ಮೋದಿ ಜಿ ಕೆ ಅವ್ರ ನೇತೃತ್ವ ಮೇ ಅವ್ರ ಇದರ್ ಪ್ರದೇಶ ಕೆ ಸರ್ಕಾರ ಭಿ ತೋ ಇಸಿಲಿಯೆ ಎ ಎಕ್ಸ್ಪೆಕ್ಟೆಡ್ ರಿಸಲ್ಟ್ ಆಯಾ ಹೇ ಮೈ ಜನತಾ ಕೋ ಔರ್ ಕಾರ್ಯಕರ್ತಾ ಕೋ ಧನ್ಯವಾದ ದೇತಾ ಹೂಂ. ಬೀತೆ ಕುಚ್ ಮಹೀನೆ ಇನ್ ಸಾರಿ ದೂಸರಿ ಪಾರ್ಟಿಯೋ ನೆ ಹಮ್ ಸಬ್ ಪರ್ ಘೋರ್ ಆರೋಪ ಲಗಾಯೆ ಕೀಚಡ್ ಉಛಾಲ್ನೆ ಕಿ ಕೋಶಿಶ್ ಕರಿ ಕೇಜರಿವಾಲ್ ಸಾಹಬ್ ಕೋ ಆತಂಕವಾದಿ ತಕ್ ಕಹಿ ಡಾಲಾ ಲೇಕಿನ್ ಆಜ್ ಪಂಜಾಬ್ ಕೆ ಲೋಗೋ ನೆ ಅಪ್ನಿ ವೋಟ್ ಕಿ ತಾಕತ್ ಸೆ ಯೇ ಸಾಬಿತ್ ಕಿಯಾ ಕಿ ಅರವಿಂದ್ ಕೇಜರಿವಾಲ್ ಜಿ ಆತಂಕವಾದಿ ನಹೀ ಅರವಿಂದ್ ಕೇಜರಿವಾಲ್ ಜಿ ಶಿಕ್ಷಾವಾದಿ ಅರವಿಂದ್ ಕೇಜರಿವಾಲ್ ಜಿ ವಿಕಾಸವಾದಿ ಔರ್ ಆಜ್ ಜಿನ್ ಲೋಗೋ ನೆ ನೆಗೆಟಿವ್ ಕ್ಯಾಂಪೇನ್ ಚಲಾಕರ್ ಹಮ್ ಪೆ ಕೀಚಡ್ ಉಛಾಲಾ ಕಾಲೇ ಅಂಗ್ರೇಜ್ ಸೆ ಲೇಕರ್ ಗೋರೆ ಅಂಗ್ರೇಜ್ ತಕ್ ಕಹಾ ಭಗವಂತ ಮಾನ್ ಸಾಹಬ್ ಕೋ ನಾನಾ ಪ್ರಕಾರ ಕಿ ಚೀಜೆ ಕಹೀ ವೋ ಸಾರಿ ನೆಗೆಟಿವ್ ತಾಕತೆ ಹಾರಿ ಹೈ ಆಮ್ ಆದ್ಮಿ ಪಾರ್ಟಿ ಕಾ ಕೇಜರಿವಾಲ್ ಸಾಹಬ್ ಭಗವಂತ ಮಾನ್ ಸಾಹಬ್ ಕಾ ಪಾಸಿಟಿವ್ ಅಜೆಂಡಾ ಆಜ್ ಜೀತಾ. हम जनता के इस जनादेश को स्वीकार करते हैं और आम आदमी पार्टी श्री भगवंत मान श्री अरविंद केजरीवाल को मुबारकबाद देते हैं. उत्तर प्रदेश में हम कांग्रेस पार्टी को जमीनी स्तर पर पुनर्जीवित करने में तो सफल रहे पर हम उस जनमत को सीटों में नहीं बदल पाए. लेकिन कांग्रेस पार्टी उत्तर प्रदेश की हर विधानसभा में गली कूचे तक पहुंच पाई. हम उत्तराखंड और गोवा में बेहतर चुनाव तो लड़े पर जनता का मन नहीं जीत पाए, विजय के आंकड़े तक नहीं पहुंच पाए. हमारे लिए एक सीख है कि हमें धरातल पर और अधिक मेहनत करने की आवश्यकता है. हमने इस चुनाव को जातिवाद और धार्मिक ध्रुवीकरण के मुद्दों से दूर रख जनता के मुद्दों पर वापस लाने का सतत प्रयास किया. वो चाहे बेरोजगारी हो, वो चाहे महंगाई हो, चाहे वो डूबती अर्थव्यवस्था हो, चाहे वो जनता के समक्ष रोजमर्रा का संकट हो, चाहे वो शिक्षा हो, चाहे वो स्वास्थ्य हो, चाहे वो ढांचागत विकास हो. परंतु ये भी सच है कि भावनात्मक मुद्दे जनता की जिंदगी से इन जुड़े इन मुद्दों पर कहीं ना कहीं हावी हो गए. हम चुनाव हारे या जीते लेकिन भारतीय राष्ट्रीय कांग्रेस देश की जनता के साथ लगातार खड़ी है. आज जो पंजाब के नतीजे आए हैं ये एक बहुत बड़ा इनकलाब है. पंजाब के नतीजे बहुत बड़ा इनकलाब है. बड़ी बड़ी कुर्सियां हिल गई हैं आज पंजाब के अंदर. सुखबीर सिंह बादल हार गए, कैप्टन साहब हार गए, चन्नी साहब हार गए, प्रकाश सिंह बादल साहब हार गए, नवजोत सिंह सिद्धू हार गए, विक्रम सिंह मजीठिया हार गए,
पंजाब के लोगों ने कमाल कर दिया दोस्तों, बहुत बड़ा इनकलाब है ये, बहुत बड़ा इनकलाब है। भगत सिंह ने एक बारी कहा था, भगत सिंह ने कहा था आजादी मिलने के बाद अगर हमने सिस्टम नहीं बदला, केवल अंग्रेजों को देश से भगा दिया और सिस्टम नहीं बदला तो कुछ नहीं होने वाला। दोस्तों दुख की बात है कि पिछले 75 साल से इन पार्टियों ने और इन नेताओं ने वो अंग्रेजों वाला सिस्टम रखा हुआ था, लूट रहे थे देश को, कोई स्कूल नहीं बनाए, कोई अस्पताल नहीं बनाए, लोगों को जानबूझ के गरीब रखा गया, पूरा का पूरा वही अंग्रेजों वाला सिस्टम चल रहा था। आम आदमी पार्टी ने ये सिस्टम बदला है पिछले 7 साल के अंदर। ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ, ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯದಿರಿ.